ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ಕಡಲೆ ಬರ್ಫಿ, ಚಿಕ್ಕಿ, ಶೇಂಗಾ ಮಿಠಾಯಿ. ಇದನ್ನು ಮಾಡುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. 1/4 ಚಮಚ ಏಲಕ್ಕಿ ಪುಡಿ, 1 ಚಮಚ ತುಪ್ಪ, 1 ಕಪ್ನಷ್ಟು ಕಡಲೆಬೀಜ, 1 ಕಪ್ ಬೆಲ್ಲ. ಮೊದಲಿಗೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಸವರಿಕೊಂಡು ಬದಿಯಲ್ಲಿಟ್ಕೊಳ್ಳೋಣ. ಈಗ ಒಂದು ಪ್ಯಾನನ್ನು ಹದ ಉರಿಯಲ್ಲಿಟ್ಟುಕೊಂಡು ಕಡಲೆಬೀಜವನ್ನು ಹಾಕಿ 3-4 ನಿಮಿಷಗಳ ಕಾಲ ಹುರಿಬೇಕು. ಹುರಿದ ಮೇಲೂ ಇದರ ಬಣ್ಣ ಬದಲಾಗಬಾರ್ದು, ಇದರ ಬಣ್ಣ ಬಿಳಿಯಾಗಿ ಇರಬೇಕು. ಹೀಗೆ ಇದನ್ನು ತಣಿಯಲು ಬಿಡಿ. ಈಗ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಎರಡೂ ಕೈಗಳ ಸಹಾಯದಿಂದ ಈ ರೀತಿ ಉಜ್ಜಿ ತೆಗೆಯಬಹುದು, ಅಥವಾ ಅಂಗೈಯಲ್ಲಿ ಸ್ವಲ್ಪ ಒತ್ತಡ ಹಾಕಿ ಈ ರೀತಿ ಸಿಪ್ಪೆಯನ್ನು ತೆಕ್ಕೊಳ್ಬಹುದು. ಈಗ ಒಂದು ಬೌಲ್ನ ಹಿಂಬದಿಯಿಂದ ಕಡಲೆಕಾಯಿ ಬೀಜಗಳನ್ನು 2 ತುಂಡುಗಳಾಗಿ ಮಾಡಿಕೊಳ್ಳೋಣ. ಈ ರೀತಿ ಪ್ಯಾನ್ ಅನ್ನು ಮಧ್ಯಮ ಉರಿಯಲ್ಲಿಟ್ಟುಕೊಂಡು 1 ಕಪ್ ಬೆಲ್ಲವನ್ನು ಅದಕ್ಕೆ ಹಾಕೋಣ. 1 ಚಮಚ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು. ಬೆಲ್ಲ ಕರಗಿದ ನಂತರ ಅದರಲ್ಲಿ ಕಲ್ಲು ಮಣ್ಣು ಇರುವುದು ಗಮನಕ್ಕೆ ಬಂದರೆ ಈ ರೀತಿ ಸೋಯಿಸಿಕೊಳ್ಳಿ. ಪ್ಯಾನ್ ಅನ್ನು ಮಧ್ಯಮ ಉರಿಯಲ್ಲಿಟ್ಟುಕೊಂಡು ಪಾಕವನ್ನು ತಯಾರಿಸಿಕೊಳ್ಳೋಣ. ಪಾಕವು ಈ ರೀತಿ ನೀರಿನಲ್ಲಿ ಹಾಕಿ ಉಂಡೆ ಕಟ್ಟಿ ಕೈಗಳಿಂದ ತುಂಡು ಮಾಡಿದಾಗ ಅದು ತುಂಡಾಗಬೇಕು. ಅಲ್ಲಿಯವರೆಗೂ ನಾವು ಬೆಲ್ಲವನ್ನು ಬೇಯಿಸಿಕೊಳ್ಳಬೇಕು. ಪಾಕ ತಯಾರಾಗಿದೆ. ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಹುರಿದಿಟ್ಟಂತಹ ಕಡಲೆಬೀಜವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. 1 ನಿಮಿಷದ ನಂತರ ಸ್ಟೌವನ್ನು ಆಫ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಶ್ರಣವಾದ ನಂತರ ತುಪ್ಪ ಸವರಿದ ತಟ್ಟೆಯಲ್ಲಿ ಈ ಮಿಶ್ರಣವನ್ನು ಹಾಕಿಕೊಳ್ಳೋಣ. ಈ ಮಿಶ್ರಣ ಬಿಸಿ ಇರುವಾಗಲೇ ಇದರ ಮೇಲೆ ಈ ರೀತಿ ಸವರಿ ತಟ್ಟೆಯಲ್ಲಿ ಸಮಾನವಾಗಿ ಹರಡಿಕೊಳ್ಳಬೇಕು. 1 ಲಟ್ಟಣಿಗೆಗೆ ಎಣ್ಣೆಯನ್ನು ಸವರಿ ಇದರ ಮೇಲೆ ಹೀಗೆ ಲಟ್ಟಿಸಿಕೊಳ್ಳಬಹುದು. ಈ ಮಿಶ್ರಣ ಬಿಸಿ ಇರುವಾಗಲೇ 1 ಚಾಕುವಿಗೆ ಎಣ್ಣೆಯನ್ನು ಸವರಿ ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಲು ಅನುಕೂಲವಾಗುವಂತೆ ಮಾರ್ಕ್ ಮಾಡಿಕೊಳ್ಳೋಣ. ಪೂರ ತಣಿದ ನಂತರ ತಟ್ಟೆಯಿಂದ ಬೇರ್ಪಡಿಸೋಣ. ಸಂಪೂರ್ಣ ತಣಿದಿದೆ. ಇದನ್ನು ತುಂಡುಗಳಾಗಿ ಮಾಡಿಕೊಳ್ಳೋಣ. ತಟ್ಟೆಯಿಂದ ಬೇರ್ಪಡಿಸುವಾಗ ತುಂಬ ಗಟ್ಟಿ ಎನಿಸಿದರೆ ಈ ತಟ್ಟೆಯನ್ನು ಹೀಗೆ ಗ್ಯಾಸ್ ಸ್ಟೌವ್ ಮೇಲೆ ಸಣ್ಣ ಉರಿಯಲ್ಲಿ 5 ಸೆಕೆಂಡು ಅಥವಾ 10 ಸೆಕೆಂಡುಗಳ ಕಾಲವಿಟ್ಟು ತುಂಡರಿಸಿಕೊಳ್ಬೋದು. ನೋಡಿದಿರಲ್ಲ, ಮಾರುಕಟ್ಟೆಯಲ್ಲಿ ಸಿಗುವ ಶೈಲಿಯಲ್ಲೇ ಮನೆಯಲ್ಲಿ ಅತಿ ಸುಲಭವಾಗಿ ಚಿಕ್ಕಿಯನ್ನು ತಯಾರಿಸಿಕೊಳ್ಬೋದು. ಕಡಲೆಕಾಯಿಯ ಸೇವನೆಯಿಂದ ದೇಹಕ್ಕೆ ಯಥೇಚ್ಛವಾದ ಪ್ರೋಟೀನ್ ಹಾಗೂ ಉತ್ತಮ ಕೊಬ್ಬಿನಾಂಶವು ದೊರೆಯುತ್ತದೆ. ಹಾಗೆಯೇ ಇದು ನಮ್ಮ ಚರ್ಮ, ಕೂದಲು, ಹೃದಯದ ಆರೋಗ್ಯವನ್ನು ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತದೆ. ಬೆಲ್ಲದ ಸೇವನೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಸಹ ಈ ಸಿಹಿ ತಿನಿಸನ್ನು ಮಾಡಿ ಸವಿಯಿರಿ. ಇದರ ಆರೋಗ್ಯದ ಲಾಭಗಳನ್ನು ಪಡೆದುಕೊಳ್ಳಿ. ಇಂದಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿರಿ. ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.